ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. ಚಾಂಬರ್ಸ್ ಅದೆಲ್ಲ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಏನು ಕೆಲಸ ಅಂದರೆ, ನಾವು ರಸ್ತೆ ವಿಸ್ತರಣೆಯಲ್ಲಿ ಅವರು ಕಮಿಷನರ್ ಹೋಗಿದ್ರು, ಮಿನಿಸ್ಟರ್ ಹೋಗಿದ್ರು, ಎಮ್ ಎಲ್ ಎನು ಬಂದಿದೆ. ಅವ ರಸ್ತೆ ಆವಾಗ ಎಂ ಪಿ ಹೇಳಿದ್ರೇನು, ಎಲ್ಲ ಎಮ್ ಎಲ್ ಎ ಹೇಳ್ದಂಗೆ ಮಾಡ್ತಾ ಇದ್ದೀವಿ, ಸರಿಯಾಗಿ ಮಾಡ್ತಾ ಇಲ್ಲ. ಒಂದು ಕಡೆ ಹದಿನಾರು ಮಾಡಿದ್ದೀವಿ, ಒಂದು ಕಡೆ ಹದಿನಾರು ಅಡಿ ಮಾಡಿದ್ವಿ, ಒಂದು ಕಡೆ ಹದಿನೈದು ಅಡಿ ಮಾಡಿದ್ವಿ. ಕಾನೂನು ಪ್ರಕಾರ ಮಾಡಿಲ್ಲ, ಆಲ್ರೆಡಿ ಫುಟ್ಪಾತ್ ಬಿಟ್ಟಿಲ್ಲ. ಒಂದು ಅಡಿ, ಒಂದೂವರೆ ಅಡಿ, ಎರಡು ಅಡಿ ಇದೆ ಸರ್ ಪ್ಲಾಟ್ಫಾರ್ಮ್. ಸರ್, ಅಮೃತ್ ಸಿಟಿನಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಫುಟ್ಪಾತ್ ಆಗಿದೆ, ಫುಟ್ಪಾತ್ ಆಗಿದೆ. ನಮ್ಮ ಮೇಡಮ್ ಯಾವ ಕಾರ್ ಬೋರ್ಡ್ ತೆಗಿಬೇಕು, ಯಾವ ಮನೆ ತೆಗಿಬೇಕು ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅಲ್ಲಿ ಅವರಿಗೆ ಯಾವುದು ಒಂದೇ ಬಂದಿದ್ದಾರೆ, ಮುನ್ಸಿಪಾಲ್ಟಿಯಿಂದ ನಾವು ತೆಗೆಕೊಡ್ತೀವಿ ಅಂತ ನಾವು ಒಪ್ಕೊಂಡಿದ್ದೀವಿ. ಮುನ್ಸಿಪಾಲ್ಟಿ ಇದು ಬಿಷಪ್ ಸರ್ಕಲ್ ಹೇಳಿದ್ರು, ಅದರಲ್ಲಿ ಏನು ನಾವು ತೆಗಿಬೇಕು ಅದು ನಮ್ಮ ಎಮ್ ಎಲ್ ಎ ನಾವು ಹೇಳಿದ್ದೀವಿ. ಅವರು ಪಿ ಡಬ್ಲ್ಯೂ ಡಿ ಏನು ವಿಸ್ತಾರ ಮಾಡಿದ್ರೆ ಅದಕ್ಕೆ ನಾವೇನು ಅಡ್ಡಿ ಇಲ್ಲ. ಒಂದು ಕಡೆ ಎಂಟು ಫೀಟ್ ಸರ್, ಒಂದು ಕಡೆ ಎಂಟು ಫೀಟ್, ಒಂದು ಕಡೆ ಟಚ್ಚೇ ಮಾಡಿ ಅಲ್ಲಿ ರೋಡ್ ಸೆಂಟ್ರಿಂದ ಅಗಲ ಮಾಡಿದ್ರೆ. ಮೇಡಮ್ ಅವ್ರು ಬಂದ್ಬಿಟ್ಟು ಯಾರಿಗೂ ಫೇವರ್ ಆಗಿಲ್ಲ, ಯಾರು ಪರವಾಗಿಲ್ಲ, ಯಾರಿಗೂ ಎಗೇನ್ಸ್ಟ್ ಆಗಿಲ್ಲ. ಬಟ್ ಅವ್ರು ಕಾನೂನು ಪ್ರಕಾರನೇ ಬನ್ನಿ, ಕಾನೂನು ಪ್ರಕಾರನೇ ಮೇಡಮ್ ಬಂದು ನಾವು ಮಾರ್ಕ್ ಮಾಡಿ ಪಿ ಡಬ್ಲ್ಯೂ ಡಿ ನಮ್ದಲ್ಲ, ಮುನ್ಸಿಪಾಲ್ಟಿದ ಏನಾದ್ರು ಸಂಬಂಧ ಇದೆಯಾ ಹೊಡಿಯೋದು, ಬಿಲ್ಡಿಂಗ್ ಹೊಡಿಯೋದು? ಪಿ ಡಬ್ಲ್ಯೂ ಡಿ ರೋಡ್ ಅಗಲ ಮಾಡಿ ಸರ್, ನಮ್ದು ಉತ್ತರ ಕೊಡ್ಬೇಕಂದ್ರೆ ನಮ್ಮ ಪೈಪ್ ಲೈನ್ ಏನಾದ್ರು ಮಿಸ್ಟೇಕ್ ಅಲ್ಲ, ಪೈಪ್ ಲೈನ್ ಬಗ್ಗೆ ಕೇಳಲಿಲ್ಲ. ನನಗೆ ಗೊತ್ತಿರೋವರೆಗೂ ಪಿ ಡಬ್ಲ್ಯೂ ರೋಡ್ಗೂ ಮುನ್ಸಿಪಾಲ್ಟಿಗೆ ಸಂಬಂಧ ಇಲ್ಲ. ಅದ್ರ ಒಳಗಡೆ ಏನೇನು ಪೈಪ್ ಲೈನ್ಸು ಚಾಂಬರ್ಸ್ ಎಲ್ಲ ಬಂದಿದೆ ಅದನ್ನ ಮಾಡ್ಕೊಡೋ ಕರ್ತವ್ಯ ನಮ್ಮದು. ಅದೇ ರೀತಿಯಲ್ಲಿ ಇದು ನಮ್ಮ ಮುನ್ಸಿಪಾಲ್ ಇದು ಬಿಷಪ್ ಸರ್ಕಲ್ನಲ್ಲಿ ಇದೆ ನಿಮಗೆ, ಆ ಬಿಷಪ್ ಸರ್ಕಲ್ನಲ್ಲಿ ನಮ್ಮ ಮುನ್ಸಿಪಾಲ್ಟಿ ಅಂಗಡಿಯಿಂದ ಮುಂದೆ ಏನು ಬಂದಿದ್ದಾರೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ನಮ್ಮ ಮೇಡಮ್ ಹೇಳಿದ್ದಾರೆ, ಅದ್ರ ಪ್ರಕಾರ ಎಲ್ಲ ರಿಮೂವ್ ಮಾಡ್ಕೊಡ್ತೀವಿ ಅಂತ. ಯಾವಾಗ ಸರ್ ಎಷ್ಟು ದಿವಸ? ಗ್ರ್ಯಾಂಡ್ ರೈನ್ ರೈನಸ್ ವತಿಯಿಂದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆಯ ಕಿಂಗ್ ಜಾರ್ಜ್ ಹಾಲ್ನಲ್ಲಿ ಗ್ರ್ಯಾಂಡ್ ರೈನ್ ರೈನಸ್ ವತಿಯಿಂದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿವೈಎಸ್ಪಿ ರಮೇಶ್ ಅವರು ಹಾಗೂ ಚಂದ್ರಶೇಖರ್ ಬಿಇಒ ಮತ್ತು ವಿಎನ್ ಪ್ರಕಾಶ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರ್ಯಾಂಡ್ ರೈನಾ ರೈನಸ್ ನ ಸಂಸ್ಥಾಪಕರು ಪ್ರೀತಿ ಅಮರನಾಥ್ ಮತ್ತು ಶ್ರುತಿ ತ್ಯಾಗರಾಜ್ ಅವರು, ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು. ಪ್ರಾಣನೇ ಆ ಮಗು ಮೇಲೆ ಇಟ್ಕೊಂಡಿರ್ತಾರೆ, ಯಾರ ಮಗು ಆದ್ರೆ ಎಲ್ಲರೂ ಒಂದೇನೆ. ಆ ಒಂದು ನಿಟ್ಟಲ್ಲಿ ನಿಮ್ಮ ಪ್ರೀ ಸ್ಕೂಲಲ್ಲಿ ಆ ಮಗು ಬಗ್ಗೆ, ಯಾಕಂದ್ರೆ ಆ ಮಗು ಏನು ಗೊತ್ತಿರೋದಿಲ್ಲ ಆ ನಿಟ್ಟಲ್ಲಿ ನಿಮ್ಮ ಪ್ರೀ ಸ್ಕೂಲಲ್ಲಿ ಏನು ಹೆಚ್ಚು ಅಟ್ಮೋಸ್ಟ್ ಕೇಳಲಿ ವಿದ್ಯೆ ಕಲಿಸೋದು ಒಂದು ದಿಕ್ಕಾದ್ರೆ ಆ ಮಗುನ ಯೋಗಕ್ಷೇಮ ಮತ್ತೆ ಎಲ್ಲ ನೋಡ್ಕೊಳ್ತದ್ದು ಕೂಡ ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಯಾಕಂದ್ರೆ ಒಂದು ಸಣ್ಣ ಮಗು ಪೆಟ್ಟಾದ್ರೂ ಕೂಡ ನೋವು ಎಂಟೈರ್ ಪೇರೆಂಟ್ಸ್ಗೆ ಮತ್ತೆ ಅವ್ರ ಕುಟುಂಬದಾಗಿರ್ತದೆ. ಹಾಗೆ ನೀವು ಪ್ರೀ ಸ್ಕೂಲಲ್ಲಿ ನಿಮ್ಮ ಮಕ್ಕಳು ಬರ್ತಾರಲ್ಲ ಅವ್ರಿಗೆ ಅಟ್ಮೋಸ್ಟ್ ಕೇರಲ್ಲಿ ನೋಡ್ಕೋಬೇಕು, ಅವ್ರ ತಂದೆ ತಾಯಿ ಅವ್ರ ಕುಟುಂಬದ ಏನು ನೋಡ್ಕೊತಾರೆ ಕೇರು, ಅದಕ್ಕಿಂತ ಚೆನ್ನಾಗಿ ನೋಡ್ಕೊಳ್ತ ಜವಾಬ್ದಾರಿ ನಿಂತಿರ್ತದೆ ನಿಂತಿರ್ತದೆ. ಬಂದು ಮತ್ತೆ ಆ ಮಗು ಅವ್ರ ಮನೆಯಿಂದ ಬಂದು ಸ್ಕೂಲಿಗೆ ಬಂದು ಮತ್ತೆ ಅವ್ರ ಮನೆ ಮಗು ಅವ್ರ ಮನೆಗೆ ಹೋಗಿ ತಲುಪೋರ್ಗು ಕೂಡ ನಿಂದೇ ಜವಾಬ್ದಾರಿ ಇರ್ತದೆ. ಅಂದ್ರೆ ಅಷ್ಟೊಂದು ಕೇರ್ ಮಾಡಬೇಕು ಮಗು ಬಂದಿದೆ ಇಲ್ಲ ಬಗ್ಗೆ ಮತ್ತೆ ರೀಚ್ ಆಗಿದೆ ಬಗ್ಗೆ, ಯಾಕಂದ್ರೆ ಆಟೋದಲ್ಲಿ ಕಳ್ಸ್ಕೊಡ್ತಾರೆ ಎಷ್ಟೋ ಜನ ಮತ್ತೆ ಬಂದು ಅವ್ರ ಪೇರೆಂಟ್ಸ್ ಬಂದು ಹೋಗ್ತಾರೆ. ಹಂಗಾಗಿ ಅವೆಲ್ಲ ಕೇರ್ ಪ್ರೀ ಸ್ಕೂಲಲ್ಲಿ ನಿಮ್ಮ ಸ್ಕೂಲ್ದು ಒಂದು ಜವಾಬ್ದಾರಿ ಇರ್ತದೆ. ಮತ್ತು ಅದೇ ರೀತಿ ನಿಮ್ಮೆಲ್ಲ ಸ್ಕೂಲಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಹಾಕೋಬೇಕಾಗ್ತದೆ, ಸಿ ಸಿ ಕ್ಯಾಮ್ರಾನ ಅಳವಡಿಸ್ಕೊಂಡು ಯಾವುದೇ ಒಂದು ಅನಾಹುತ ಆದ ರೀತಿ ನೋಡ್ಕೊಂತ ಜವಾಬ್ದಾರಿ ನಿಂತಿರ್ತದೆ. ಏನು ಮಕ್ಕಳನ್ನ ಚೆನ್ನಾಗಿ ವಿದ್ಯಾಭ್ಯಾಸ ನೀಡುತ್ತೆ ಅಂತ ಜೊತೆಗೆ ಅವನ ರಕ್ಷಣೆ ಕೂಡ ನಿಂತಾ ಇರ್ತದೆ. ಮತ್ತು ಹೇಳ್ತಾರೆ ತಾಯಿನೇ ಮೊದಲ ಗುರು ಅಂತ ಹೇಳ್ತಾರೆ. ಅದೇ ರೀತಿ ಮಕ್ಕಳಿಗೆ
ತಾಯಂದಿರು ಮೊದಲ ಪೊಲೀಸ್ ಅಂತ ಹೇಳೋದಕ್ಕೆ ತಾಯಂದಿರು, ಮತ್ತು ನಂತರ ಟೀಚರ್ಸ್ ಕೂಡ ಪೊಲೀಸ್ ಅನ್ನೋ ಲೆಕ್ಕಕ್ಕೆ ಹೇಳ್ತೀನಿ. ಯಾಕೆಂದ್ರೆ ಅವ್ರ ರಕ್ಷಣೆ ಪ್ರಾಥಮಿಕವಾಗಿ ಅವ್ರ ತಾಯಿ ಉಳಿತದೆ. ಸ್ಕೂಲಿಗೆ ಬಂದ ನಂತರ ಅವರ ಟೀಚರ್ಸ್ ಇರ್ತದೆ, ಅದಕ್ಕೋಸ್ಕರ ಟೀಚರ್ಸ್ ಬರೀ ಟೀಚರ್ಸ್ ಅಲ್ಲ, ಅವರು ಕೂಡ ಒಂದು ರೀತಿ ಮಕ್ಕಳಿಗೆ ಪೊಲೀಸು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಕ್ಕಳ ಬಗ್ಗೆ ಹೆಚ್ಚಿನ ಕೇರ್ ತಗೊಂಡು ಅವರ ಒಂದು ಟ್ಯಾಲೆಂಟ್ಸ್ನ ಗುರುತಿಸಿ ಅವ್ರನ್ನ ಬೆಳೆಸಿ ಫ್ಯೂಚರ್ ಇಂಡಿಯಾನ ಒಂದು ಉತ್ತಮ ಸ್ಥಾನಕ್ಕೆ ತಗೊಂಡೋಗುವಂಥ ಜವಾಬ್ದಾರಿ ಟೀಚರ್ಸ್ ಇರ್ತದೆ. ಅದನ್ನು ಪ್ರೀಸ್ಕೂಲಿನ ಲೆಕ್ಕ ಅಂದರೂ ಕೂಡ ತಗೊಂಡೋಗಬೇಕಾಗ್ತದೆ. ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಅಂತ ತಿಳಿಸ್ತಾ, ಮತ್ತು ಏನು ಒಂದು ಹಾನಿ ಇಂಡಿಯಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ, ಎಲ್ಲರೂ ಕೂಡ ಇದನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಮತ್ತು ಏನು ಈ ಸ್ಕೂಲು ಇನ್ನು ಮುಂದೆ ಉತ್ತಮವಾಗಿ ಬೆಳೀಲಿ, ಪ್ರೀಸ್ಕೂಲಿಂದ ಮತ್ತು ಮಿಡ್ಲ್ ಸ್ಕೂಲು ಹೈಸ್ಕೂಲ್ ತನಕ ಹೋಗಲಿ, ಒಂದು ಒಳ್ಳೆಯ ಭವಿಷ್ಯ ಈ ಸ್ಕೂಲ್ಗೆ ಸಿಗಲಿ ಅಂತ ನಾನು ಈ ಪ್ರಾರ್ಥಿಸ್ಕೊತಾ ಇವನ್ನು. ನಮ್ಮಲ್ಲಿರುವಂತಹ ಎಲ್ಲ ಒತ್ತಡಗಳು ಸೊನ್ನೆ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಉದಾಹರಣೆ. ಈ ಶಾಲೆ ಪ್ರಾರಂಭ ಆಗಿ 1 ವರ್ಷ ಆಗಿದೆ ಅಷ್ಟೇ, ಅದಕ್ಕೆ ಪರ್ಮಿಷನ್ ಕೊಟ್ಟವರೇ ನಾವು. ಆದರೆ ಈ ಮಟ್ಟಕ್ಕೆ ಒಂದು ಶ್ರೇಣಿಯನ್ನು ಶ್ರೇಷ್ಠತೆಯನ್ನು ಹೊಂದಿಕೊಂಡು ಉತ್ತಮವಾದಂತಹ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟು ಒಳ್ಳೆ ದಾರಿಗೆ ತಗೊಂಡೋಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಕೂಡ 40 ಮಕ್ಕಳು ಈ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಆ ಶಾಲೆ ಎಲ್ಲಿದೆ ಅಂತಲೂ ಕೂಡ ನೋಡಿ, ನಮ್ಮ ಅಡ್ರೆಸ್ ಮಾತ್ರ ಫೈಲಲ್ಲಿ ಬಂದಾಗ ನನ್ನ ಅಡ್ರೆಸ್ ನೋಡಿದ್ದಷ್ಟೇ. ನಮ್ಮ ಸ್ನೇಹಿತರು ಈ ಶಾಲೆಯ ಫೌಂಡರ್ ಮತ್ತು ಸೆಕ್ರೆಟರಿ ಟ್ಯಾಗೋರ್ ಅವರು ಬಂದು ನನ್ನನ್ನು ಅಪ್ರೋಚ್ ಮಾಡಿದಾಗ ಆಯಿತು ತ್ಯಾಗೋ ಮಾಡಿ ನೀವು ಅಂತ ಹೇಳಿ ಪರ್ಮಿಷನ್ ಕೊಟ್ಟಿವೆ. ಆದರೆ ಇಷ್ಟು ಸುಂದರವಾದಂತಹ ಸಭೆಯನ್ನು ಸುಂದರವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸಪೋರ್ಟಿವ್ಸ್. ಇನ್ನು ಈ ಮಕ್ಕಳ ಕಾರ್ಯಕ್ರಮ ನೋಡಿದ್ವಿ ನಾವು. ಮಕ್ಕಳು ಮುಂದಿನ ಸಮಾಜದ ನಕ್ಷತ್ರಗಳು, ಈ ಮಕ್ಕಳು ಮುಂದಿನ ಸಮಾಜದ ಅಥವಾ ಮುಂದಿನ ಭವಿಷ್ಯದ ನಕ್ಷತ್ರಗಳು. ಆ ನಕ್ಷತ್ರಗಳನ್ನ ಬೆಳೆಸುವಂತಹ ಜವಾಬ್ದಾರಿ ನಕ್ಷತ್ರಹಾರಿ ನಕ್ಷತ್ರಗಳು ಇವರು ಟೀಚರ್ಸ್. ನಿಜವಾಗ್ಲೂ ಕೂಡ ಹೆಮ್ಮೆ ಅನ್ಸುತ್ತೆ ಸ್ನೇಹಿತರೆ. ನಾವು ನೀವೆಲ್ಲ ಅಭ್ಯಾಸ ಮಾಡಿದಾಗ ಯಾವ ಮಾಂಟೆಸರಿನೂ ಇರಲಿಲ್ಲ, ಯಾವ ಅಂಗನವಾಡಿನೂ ಇರಲಿಲ್ಲ, ನೇರವಾಗಿ 1ನೇ ಕ್ಲಾಸ್ಗೆ ಹೇಳ್ಕೊಳ್ಳೋ ಕೈ ಕಿವಿ ಹಿಡ್ಕೊಳ್ಳೋ ಅಂತ ಹಿಂಗೆ ಗಿಡಿಸ್ಕೊಳ್ಳೋರು. ಆಮೇಲೆ ನಾವೇನು ಮಾಡ್ತಾ ಇದ್ದೋ, ಕುಳ್ಳಿಗಿದ್ದೆ ನಾನು, ಏ ನೀನು ಯೋಗ ನೆಕ್ಸ್ಟ್ ಇಯರ್ ಬಾರೋ ಅಂತ ಕಳಿಸ್ಬಿಡ್ತಾ ಇದ್ರು. ದಿ ಲಸ್ಸಿ ಶಾಪ್, ಮಜ್ದಾ ಬಿಲ್ಡಿಂಗ್, ಫಸ್ಟ್ ಕ್ರಾಸ್ ರೋಡ್. ಇಲ್ಲಿ ನಿಮಗೆ ಎಲ್ಲಾ ವಿಧವಾದ ಫ್ರೆಶ್ ಜ್ಯೂಸಸ್, ಮಿಲ್ಕ್ ಶೇಕ್ಸ್, ಫ್ರೆಂಚ್ ಫ್ರೈಸ್, ಬರ್ತ್ಡೇ ಕೇಕ್ಸ್, ಎಕ್ಲಿಸ್ ಕೇಕ್ಸ್ ಸಿಗುತ್ತೆ ವಿತ್ 100% ಕ್ವಾಲಿಟಿ. ಹೋಮ್ ಡೆಲಿವರಿ ನೌ ಅವೈಲಬಲ್. ದ ಲಸ್ಸಿ ಶಾಪ್, ಮಸ್ತಾ ಬಿಲ್ಡಿಂಗ್, ಫಸ್ಟ್ ಕ್ರಾಸ್ ರೋಡ್.